ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ರಿ ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ಅಂಗಡಿಗೆ ಹೋಗ್ಬೇಕು, ಒಡವೆಗಳನ್ನೆಲ್ಲ ತರಬೇಕು. ಹೀಗೆ ನಾವು ಸುಮ್ಮನೆ ಇದ್ರೆ ಹೇಗೆ? ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅಂತ ಒಂದ್ ಲಿಸ್ಟ್ ಮಾಡ್ಬೇಕು. ಬೀಗ್ರು ಮನೆಯವರು ನಮ್ ಬಗ್ಗೆ ಏನು ಮಾತಾಡಬಾರ್ದು. ಮತ್ತೆ ನಮ್ ದೊಡ್ಡ ಮಗ ಪೂರ್ಣ ಬರ್ಲಿಲ್ಲ ಅಂತ, ಇವ್ರು ಇಷ್ಟಪಟ್ಟು ಯಾವ್ದನ್ನು ಮಾಡ್ಲಿಲ್ಲ ಅಂತ ಅವ್ರು ಬೇಜಾರ್ ಮಾಡ್ಕೋಬಾರ್ದು. ಶ್ರೀಮತಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಿನಗ್ ಗೊತ್ತಿಲ್ವಾ? ಹೊಸದಾಗಿ ಇವಾಗ ಏನ್ ಕೇಳ್ತಿದ್ಯಾ? ಮನೆ ನಿರ್ವಹಣೆ ನಿನ್ ಕೇಳ್ತಾನೆ ಇದೆ. ಏನಮ್ಮ, ಮನೆ ವಿಷಯದಲ್ಲಿ ನಿನಗೆ ನಾನು ಯಾವತ್ತ ಇಲ್ಲ ಅಂತ ತಾನೇ ಹೇಳಿದೀನಿ. ಅಣ್ಣ, ನೀವು ಸಾಧಾರಣವಾಗಿ ತಲೆ ಆಡ್ಸಲ್ಲ, ಅತ್ಗೆ ಏನೇ ಹೇಳಿದ್ರು ತಂಜಾವೂರ್ ಗೊಂಬೆ ತರ ತಲೆ ಆಡ್ಸೋ ಗೊಂಬೆ ತಾನೆ. ಸರಿ ಸರಿ, ಬೀಗರ್ ಮನೆಯಲ್ಲಿ ಬಟ್ಟೆ ಒಡವೆ ಎಲ್ಲ ತಗೊಳಕ್ ಹೋಗಿದ್ದಾರೆ. ಎಲ್ ನೋಡಿದ್ರೆ ಯಾವ ಏರ್ಪಾಡು ಮಾಡ್ತಿಲ್ವಲ್ಲ, ಯಾರಿಗೋ ಕಿವಿ ಚುಚ್ತಾ ಇರೋ ತರ ಒಂದು ಖುಷಿ ಓಡಾಟ ಯಾವ್ದು ಇಲ್ದೇನೆ ಹೀಗೆ ಇದಿರಲ್ಲ. ನೀವೇನ್ ಶಾಪಿಂಗ್ ಹೋಗೋದಿಲ್ವಾ? ನಿಮ್ ಅಣ್ಣನ ಹತ್ರ ನಾನ್ ಮಾತಾಡ್ತಿದ್ದೆ. ಸರಿ, ನೀನೇ ಹೇಳೋ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಅಂತ. ನನಗೇನ್ ಗೊತ್ತು. ಏನಮ್ಮ, ಈ ಮನೇಲಿ ಎಷ್ಟೊಂದು ಕಾರ್ಯಕ್ರಮಗಳು ನಡೆದಿದೆ, ನಿನಗೇನು ಗೊತ್ತೇ ಇಲ್ವಾ? ಈ ಮನೇಲಿ ನೀನು ಹಿರಿಯಳೆ ತಾನೆ. ದೊಡ್ಡ ವ್ಯಕ್ತಿ, ನೀವ್ ಮಾತ್ರ ಆ ರೀತಿ ಹೇಳ್ಬೇಕು. ಬೇರೆ ಯಾರು ಇಲ್ಲಿ ನನಗ್ ಗೌರವನೇ ಕೊಡೋದಿಲ್ಲ. ಆ ಭಾರತಿ ತಾನೆ ಎಲ್ಲ ಇಲ್ಲಿ. ಇದಕ್ಕೂ ಅವಳೆ ಕೇಳಿ ನಿರ್ಧಾರ ತಗೊಳ್ಳಿ. ನನಗ್ ಯಾಕೆ ಬೇಡ್ದಿರೋ ಕೆಲ್ಸ ಎಲ್ಲ? ಏನ್ರಿ ಕೋಮ್ಲ, ಏನು ಗೊತ್ತಿಲ್ಲ ಅಂತಿದ್ದಾಳೆ, ನೀವೇ ಹೇಳಿ. ಇದ್ರ ಬಗ್ಗೆ ನಾವ್ ಏನ್ ಮಾಡ್ಬೇಕೋ ಅದನ್ನೇ ಮಾಡೋಣ. ಬೇರೆಯವ್ರ ಮನ್ಸಲ್ಲಿ ಏನಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಅದು ಅವ್ರವ್ರಿಗೆ ಬಿಟ್ಟಿದ್ದು. ಶ್ರೀಮತಿ, ಎಲ್ರು ಅವ್ರ ಮನ್ಸಾಗೆ ನಡ್ಕೊಳ್ಳಿ. ಅನೂಪ ಬಾಪ 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 ಬಾ, ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟೆ. ನಿಂಗೆ 100 ವರ್ಷ ಆಯ್ಸು. ಬಂದ್ಬಿಟ್ಟ ಸರ್. ನೀವು ಮತ್ತೆ ಅಮ್ಮವರು 100 ವರ್ಷ ಬದುಕ್ಬೇಕು. ನನ್ನನ್ನು ನಂಬ್ಕೊಂಡು ಯಾರೂ ಇಲ್ಲ. ನಿಮ್ಮ ನಂಬ್ಕೊಂಡು ಇಡೀ ಊರೇ ಇದೆ. ನಿಮ್ಗೆ ಒಳ್ಳೇದಾಗ್ಬೇಕು ಸರ್. ಏನಪ್ಪ ನೀನು ಬೇರೊಂಥರ ಫೀಲ್ ಮಾಡ್ತಾ ಇದೀಯಾ? ನಿನಗೋಸ್ಕರ ನಾವೆಲ್ಲ ಇದ್ದೀವಲ್ಲ. ಸರ್, ಹೇಳೋದನ್ನ ಮರ್ತ್ಬಿಟ್ಟೆ. ಕಿವಿ ಚುಚ್ಚೋದಿಕ್ಕೆ ಮನೆದೇವ್ರ ದೇವಸ್ಥಾನನೆಲ್ಲ ರೆಡಿ ಮಾಡ್ಸಾಯ್ತು. ಆಮೇಲೆ ಪುರೋಹಿತರಿಗೆ, ಅಡಿಗೆ ಮಾಡೋರ್ಗೆ, ಅಲಂಕಾರ ಮಾಡೋರ್ಗೆ ಎಲ್ರಿಗೂ ಹೇಳಾಗಿದೆ. ಎಲ್ಲಾನು ಶಾಸ್ತ್ರ ಪ್ರಕಾರ ನಡಿಬೇಕಲ್ವಾ? ಅದಕ್ಕೆ ಶಿವರಾಜ್ ಸರ್ ಕೇಳ್ಕೊಂಬರೋದಿಕ್ ಹೋಗಿದ್ದಾರೆ. ಇನ್ನು ಬಟ್ಟೆ ಮತ್ತೆ ಒಡವೆ ತಗೊಳ್ಳೋದಷ್ಟೇ ಬಾಕಿ ಉಳಿದಿದೆ. ನೋಡಿದ್ರಪ್ಪ, ಅನೂಪ್ ನಮ್ಗೆ ಹೇಳ್ದೇನೆ ಎಲ್ಲ ಕೆಲ್ಸನು ಒಬ್ನೇ ಹರಿ ಬರೀಲ್ ಮಾಡ್ಬಿಟ್ಟಿದ್ದಾನಲ್ಲಪ್ಪ. ನನ್ ಕೆಲ್ಸ ಮುಗೀತು, ಇನ್ಮೇಲೆ ನಿಮ್ ಕೆಲ್ಸ ಮಾತ್ರ ಬಾಕಿ ಇದೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನ ನೋಡಿ. ಏನನು ಮಾಡ್ದೆ? ಏನೋ ಅವನ್ ಮನೆ ಫಂಕ್ಷನ್ ತರ ಅವನಿಷ್ಟಕ್ಕೆಲ್ಲ ಮಾಡ್ಕೊಂಡ್ಬಂದು ನಿಂತಿದ್ದಾನೆ. ಏಯ್, ನಿನಗೇನ್ ಗೊತ್ತು ನಮ್ಮನೆ ಶಾಸ್ತ್ರ ಸಂಪ್ರದಾಯ ಎಲ್ಲ? ಅತ್ತೆ, ನಾನ್ ನೋಡಿ ಮಾಡೋ ಕೆಲ್ಸನೆಲ್ಲ ಅವ್ರು ಮಾಡಿದ್ದಾರೆ. ಅದನ್ನ ಮೆಚ್ಕೊಳ್ದೆ ಏನೇನೋ ಮಾತಾಡ್ತಿದ್ದೀರಲ್ಲ. ಹೌದು, ಈ ಮನೇಲಿ ನಿಮಗಿರೋ ರೈಟ್ಸ್ ಎಲ್ಲ ಡ್ರೈವರ್ಗೆ ಹೋಗುತ್ತೆ ಅಂತ ಚಿಂತೆನೇ ಇಲ್ಲ ನಿಮ್ಗೆ? ಅಂತದ್ರಲ್ಲಿ ಹೋಗಳ್ಬೇಕಂತೆ. ರಾಗಿಣಿ, ನನ್ಗೆ ತರುಣ್ ಮಾತ್ರ ತಮ್ಮ ಅಲ್ಲ, ಅನೂಪ್ ಕೂಡ ತಮ್ಮ ತರಾನೆ. ಯಾವ ತಮ್ಮ ಮಾಡಿದ್ರು ನನ್ಗೆಲ್ಲ ಒಂದೇ. ಹೌದು ಕಣೆ, ಬರೋರು ಹೋಗೋ ಎಲ್ರು ಅಣ್ಣ ತಮ್ಮ ಅಂತ ಹೇಳ್ತಾ ಇರಿ. ನಾಳೆ ಆಸ್ತಿ ಹಂಚೋವಾಗ ಅವರು ಕೂಡ ಇಲ್ಲಿ ಬಂದು ಆಸ್ತಿಯಲ್ಲಿ ಭಾಗ ಇದೆ ಅಂತ ಇಲ್ಲೇ ಬರ್ತಾರೆ. ಆಗ ಗೊತ್ತಾಗುತ್ತೆ ಅಣ್ಣ ತಮ್ಮ ಸಂಬಂಧ. ಕೋಮಲ,
ಆವಾಗ ಮಾತಾಡೋದನ್ನ ನೀನ್ ಇವಾಗ ಮಾತಾಡಕ್ ಶುರು ಮಾಡಿದ್ಯಾ? ಒಳ್ಳೆ ಕೆಲಸ ಯಾರ್ ಬೇಕಾದ್ರೂ ಮಾಡ್ಲಿ, ಅನೂಪು ಈ ಫಂಕ್ಷನ್ ಅಲ್ಲಿ ತುಂಬಾ ಮುಖ್ಯವಾಗಿರ್ತಾನೆ, ಅವನು ಮಾಡ್ತಾನೆ, ಬಿಟ್ಬಿಡು. ಅದನ್ನೇ ಕೇಳ್ತಿದ್ದೀನಣ್ಣ, ನಮ್ಗಿಲ್ದಿರೋ ಚಿಂತೆ ಕಾಳಜಿ ಅವನಿಗೆ ಯಾಕೆ ಅಂತ. ಅಮ್ಮ, ನಾನು ಮನೆಗೆ ಬಂದ್ಮೇಲೆ ನಡೀತಿರೋ ಎರಡನೇ ಫಂಕ್ಷನ್ ಇದು, ಆದ್ರಿಂದ ನಾನೇ ಎಲ್ಲ ಮಾಡಬೇಕು ಅನ್ಕೊಂಡೆ. ಅನುಪಮ ಅಕ್ಕನ ಮಗಳು ಕಿವಿಚುಚ್ಚೋದನ್ನ ನೋಡ್ಬೇಕು ಅಂತ ನಾನು ಆಸೆ ಪಟ್ಟೆ. ಅವರು ಅವ್ರ ಮಗಳಿಗೋಸ್ಕರ ಕಾತುರವಾಗಿದ್ದಾರೆ, ನೀವೇನಿಗೆ ಕಾತುರವಾಗಿದ್ದೀರಾ? ಅವ್ರು ಯಾವಾಗ್ಲೂ ಬಾಯಿ ತುಂಬಾ ನನ್ನನ್ನ ತಮ್ಮ ತಮ್ಮ ಅಂತ ಕೂಗ್ತಾರೆ, ನನ್ನ ಸ್ವಂತ ಹಾಕೊಂತಾರ ಅನ್ಕೊಂಡಿದ್ದೀನಿ. ಅನ್ಕೊಳ್ತೀಯ, ಚೆನ್ನಾಗ್ ಅನ್ಕೊಳ್ತೀಯ, ನಿನ್ನ ಅನಿಸಿಕೆನೆ ಕೆಲ್ಸ ಮುರಿಯುತ್ತೆ. ಲೇ, ಮೊದ್ಲು ನಿನ್ ಪುರಾಣ ನಿಲ್ಸೋ, ನಮ್ ಪುರಾಣನೇ ದೊಡ್ಡದಾಗಿದೆ ಇಲ್ಲಿ, ಇದ್ರ ಮಧ್ಯೆ ನೀನ್ ಬೇರೆ. ಅಣ್ಣ ನೀವ್ ಹೇಳಿ ಅಣ್ಣ, ಏನೋ ಹೇಳಕ್ ಬಂದ್ರಿ, ಇವ್ ನಂದಿ ತರ ಮಧ್ಯೆ ಬಂದ. ಅವನು ಮನಸ್ ಪ್ರಕಾರ ಅನುಪಮಾಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೋ ಅದನ್ನೇ ಮಾಡ್ಲಿ. ಮಾವ, ಹಾಗೆ ಹೇಳಿದ್ರೆ ಹೇಗ್ ಮಾವ? ನನ್ ಗಂಡನ್ ತೊಡೆಲ್ ಕೂರ್ಸಿ ಕಿವಿ ಚುಚ್ಚುತ್ತಾರೆ, ಸೋದ್ರ ಮಾವ ಅನ್ನೋ ಹೆಸರಲ್ಲಿ ನಾವ್ ತಾನೇ ಎಲ್ಲಾನು ಮಾಡ್ಬೇಕು. ಬೇರೆಯವ್ರ ಬೇಕಿದ್ರೆ ಏನ್ ಬೇಕಾದ್ರು ಮಾಡ್ಕೊಂಡು ಹೋಗ್ಲಿ, ಆದ್ರೆ ಸೋದ್ರ ಮಾವ ಅನ್ನೋ ಸಂಬಂಧನ ಯಾರು ಬಿಟ್ಕೊಡಕ್ ಆಗಲ್ಲ. ಅದು ನೀನ್ ಹೇಳಬಾರ್ದು, ತರುಮಮ್ಮ ನಮ್ಗೆ ರಕ್ತ ಸಂಬಂಧ, ನೀನ್ ಇಲ್ಲಿ ಬಾಳಕ್ ಬಂದಿರೋದು, ನೀನೆಲ್ಲ ನಮ್ಗೆ ಆರ್ಡರ್ ಮಾಡಬಾರ್ದು. ಗಾಯತ್ರಿ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಅಪ್ಪ, ತರುಣ್ ಸ್ವಂತ ತಮ್ಮನೇ ಆದ್ರೂ ಪೂರ್ಣನೇ ಈ ಮನೆಯಲ್ಲಿ ದೊಡ್ಡ ಮಗ, ಅವನೇ ದೊಡ್ಡ ಸೋದ್ರ ಮಾವ. ಅವ್ನ್ ನಾಳೆ ಬಂದು ನನ್ ಜಾಗನ ನನ್ ಮರ್ಯಾದಿನ ತಗೊಂಡ್ ಬಿಟ್ಟಿದ್ದಾನೆ ತರುಣ್ ಅಂತ, ತಮ್ಮನ ಮೇಲೆ ಅವನಿಗೆ ಬೇಜಾರಾಗ್ಬಾರ್ದಲ್ವಾ? ಅದಕ್ಕಾಗಿ ಪೂರ್ಣ ಕೊಡ್ಬೇಕಾಗಿರೋ ಗೌರವ ಸ್ಥಾನ ಮರ್ಯಾದೆ ಎಲ್ಲಾನು ಪೂರ್ಣ ಸ್ಥಾನದಲ್ಲಿರೋ ಭಾರತಿಗೆ ಕೊಟ್ಬಿಡೋಣ. ಪೂರ್ಣ ಇದ್ದಿದ್ರೆ ಏನೆಲ್ಲ ಮಾಡ್ತಾ ಇದ್ನೋ ಅದನ್ನೇ ಭಾರತಿನೂ ಮಾಡ್ಲಿ. ಕಿವಿ ಚುಚ್ಚೋದಕ್ಕೆ ನನ್ ಗಂಡನ್ ತೊಡೆ ಮಾತ್ರ ಬೇಕಾ? ಕಿವಿ ಚುಚ್ಚೋರು ಯಾಕೆ? ಬೇಕಿದ್ರೆ ಆಚಾರಿ ಬದಲು ನನ್ ಗಂಡನೇ ನಿಮ್ ಮಗಳ ಕಿವಿ ಚುಚ್ಚಲಿ. ರಾಗಿಣಿ, ತರುಣ್ ಮಾವನ್ ಕೈಗೆ ಏಟ್ ಬಿದ್ದಿದೆ ಅಲ್ವಾ, ಅವ್ರಿಗೆ ಕಿವಿ ಚುಚ್ಚಕಾಗತ್ತೆ. ಸುಮ್ನೆ ಇರೆ ರಾಗಿಣಿ, ಅನುಪಮ ಹೇಳ್ತಾ ಇರೋದು ಸರಿ, ಪೂರ್ಣ ಮಾಡ್ಬೇಕಾಗಿರೋ ಶಾಸ್ತ್ರನ ಭಾರತಿ ಕೈಲಿ ಮಾಡ್ಸೋಣ. ಮಗುಗೆ ಕಿವಿ ಚುಚ್ಚದಾಗ ಹಾಕೋ ಓಲೆ, ಹೊಸ ಬಟ್ಟೆ ಎಲ್ಲ ಭಾರತಿ ತಗೊಂಡ್ ಬರ್ಲಿ. ಬೇರೆಯವರೆಲ್ಲ ಅವ್ರಿಗಿಷ್ಟ ಆಗಿದ್ದನ್ ಮಾಡ್ಲಿ. ಹೌದಮ್ಮ, ನಮಗ್ ಕೂಡ ಇದು ಗೊತ್ತಿರ್ಲಿಲ್ಲ, ಅನೂಪ್ ಇದನ್ ಸರಿಯಾಗಿ ಹೇಳಿ ನಮ್ಗೆ ಅರ್ಥ ಮಾಡಿಸ್ದ. ಹಾ, ಎಲ್ರು ಹೀಗೆ ಮಾತಾಡ್ತಾ ಇರ್ತಾರೆ, ನೀವ್ ನಗ್ತಾ ಇರಿ, ಮುಟ್ಟಾಳ್ತಾರ. ಹೆಸರಿಗ್ ಮಾತ್ರ ನೀವ್ ಸೋದ್ರ ಮಾವ, ಈ ಕಿವಿ ಚುಚ್ಚೋ ಫಂಕ್ಷನ್ ಅಲ್ಲಿ ನಿಮ್ಗೆ ಯಾವ ಮರ್ಯಾದೆನೂ ಇಲ್ಲ, ಯಾವ ಗೌರವನೂ ಇಲ್ಲ. ಈ ಮನೆ ಪ್ರಕಾರ ನೀವು ಒಂದು ಡಮ್ಮಿ ಪೀಸ್ ಅಷ್ಟೇ. ರಾಗಿಣಿ, ಅಯ್ಯೋ ತರುಣ್ ಮಾವ, ರಾಗಿಣಿ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ, ಸ್ವಲ್ಪ ಸಮಾಧಾನ ಮಾಡಿ. ಅವಳನ್ನ ಬಿಟ್ಟಾಕು, ಅಕ್ಕ ಹೇಳ್ದಂಗೆ ಆಗ್ಲಿ, ನನ್ಗೂ ಅಣ್ಣ ಇರ್ಬೇಕಾಗಿ ಜಾಗದಲ್ಲಿ ನಾನಿರೋದ್ಕಿಂತ ಭಾರತೀಯ ಅದಕ್ಕೆ ಇರೋದೇ ನಂಗೆ ಸರಿ ಅಂತ ಅನ್ಸುತ್ತೆ. ದೊಡ್ಡವ್ರು ಇರ್ಬೇಕಾದ್ರೆ ಚಿಕ್ಕವ್ರ ಮರ್ಯಾದೆ ಮಾಡೋದು ತಪ್ಪಮ್ಮ. ಬರ್ದೇ ಇರೋ ದೇವ್ರಿಗೆ ಗಾಡಿ ತುಂಬಾ ಶಿಲೆ ಮಾಡಿ ವಿಭಿನ್ನ ಪೂಜೆಗಳು ಮಾಡೋದ್ರಂತೆ, ಆ ಕತೆ ತರ ಅಲ್ವಾ ಇದೆ? ಪೂರ್ಣನ್ ತೊಡೆ ಮೇಲೆ ಕೂರ್ಸಿನೆ ಕಿವಿ ಚುಚ್ಚಿಸ್ಬೇಕಂತ ಅನುಪಮಂಗ್ ಇಷ್ಟ, ಅವಳ ಆಸೆ ನೆರವೇರಿಲ್ಲ ಅಂತ. ಹೇಯ್, ನಿನ್ನೆ ಅವಳು ಹೇಳ್ದಂಗೆ ಡಮ್ಮಿ ಪೀಸ್ ತರನೇ ಯೂಸ್ ಮಾಡ್ತಿದಾರ ಕಣು. ಹಾಗೆ ಆ ಗೌರವ ಅಂತ ತಗೊಂಡು ಭಾರತಿ ಹತ್ರ ಕೊಟ್ಬಿಡ್ತೀಯ? ಹಾ, ಹೀಗೆ ಇದ್ದೆ ಅನ್ಕೋ, ತುಂಬಾ ಕಷ್ಟ. ಇದಕ್ ಮೇಲ್ ನಿನ್ನಿಷ್ಟ, ಬಾ.
ತರುಣ್ ಅತ್ತೆ ಹೇಳಿದ್ ನೋಡಿ ಟೆನ್ಷನ್ ಆಗಿ ಬೇಜಾರ್ ಮಾಡ್ಕೋಬೇಡ. ಅದೆಲ್ಲ ಏನಿಲ್ಲ. ನಿನಗಿಂತ ಪೂರ್ಣ ಅಂದ್ರೆ ತುಂಬಾ ಪ್ರೀತಿ. ಅವನಿಲ್ದಿರ ಮೀನಾಗೆ ಕಿವಿನೆಚ್ಚಿಸಬಾರ್ದು ಅನ್ನೋ ತರ ಇದ್ದೆ ನಾನು. ದೊಡ್ಡವರು ಇದ್ರ ಬಗ್ಗೆ ಜಗಳ ಮಾಡಿದ್ದಕ್ಕೆ ಈ ವಿಷಯಕ್ಕೆ ನಾನು ಒಪ್ಕೊಂಡೆ. ಪೂರ್ಣ ಬಂದು ನಾನು ಜೀವಂತವಾಗ್ತಾನೆ ಇದ್ದೀನಿ, ಯಾಕಕ್ಕ ಹೀಗ್ ಮಾಡ್ದೆ ಅಂದ್ರೆ ಲೋತಮ್ಮ ನಿನಗ್ ಕೊಡ್ಬೇಕಾಗಿರೋದನ್ನೆಲ್ಲ ನಾನು ನಿನ್ ಹೆಂಡತಿಗೆ ಕೊಟ್ಟಿದ್ದೀನಿ ಅಂತ ಗರ್ವದಿಂದ ಹೇಳ್ತೀನಿ ಕಣು. ಅದೆಲ್ಲ ಏನು ಇಲ್ಲ ಅಕ್ಕ, ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಹೇಳು. ನನ್ನ ಅಣ್ಣನ್ಗೋಸ್ಕರ ನನ್ನ ಜೀವನೇ ಕೊಡ್ತೀನಿ. ನನ್ಗೆ ಈ ಮರ್ಯಾದೆ ಗೌರವಕ್ಕಿಂತ ಅಣ್ಣನೇ ಹೆಚ್ಚು. ಶ್ರೀಮತಿ, ಇಂಥ ಒಳ್ಳೆ ಸಂಬಂಧ ಇರೋ ಅಕ್ಕ ತಮ್ಮನ್ನ ಪೂರ್ಣ ಬಂದು ನೋಡಿದ್ರೆ ಏನಪ್ಪಾ ಇಷ್ಟು ವರ್ಷ ಬಿಟ್ಟು ಹೊರಟೋದ್ನಲ್ಲ ಅಂತ ಖಂಡಿತ ಬೇಜಾರು ಮಾಡ್ಕೊತಾನೆ.